ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಕ್ಷತಾ, ನನ್ನ ಚಾನಲ್ ಬಿ ಬ್ಯೂಟಿಫುಲ್ ಕನ್ನಡಾಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಿರೋ ನಮ್ಮ ಮಂಗಳೂರು ಸ್ಪೆಷಲ್ ಚಿಕನ್ ಪುಳಿಮುಂಚಿ. ಚಿಕನ್ ಪುಳಿಮುಂಚಿ ಮ್ಯಾಂಗ್ಳೂರಲ್ಲಿ ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬ ಜನ ಇಷ್ಟ ಕೂಡ ಪಡ್ತಾರೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಫಸ್ಟಿಗೆ ಒಂದು ಕಡಾಯಿಗೆ ನಾನು 1 teaspoon ಎಣ್ಣೆ ಹಾಕಿಬಿಟ್ಟಿದ್ದೀನಿ. ಯಾಕೆಂದರೆ ಈಗ ನಾವು ಮಸಾಲನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾನೊಂದು 10-12 ಬಾಡಿಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು, ಆದರೆ ಆಯಿಲ್ ಹಾಕಿ ಫ್ರೈ ಮಾಡಿದರೆ ಅದು ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ನಾನೀಗ ನೋಡಿ, ಈಗ ಇಷ್ಟು ಫ್ರೈ ಆಯಿತು. ಇದನ್ನು ನಾನೀಗ ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ಯಾರೆಲ್ಲ ನನ್ನ ವೀಡಿಯೋನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋ ಒಂದು ಲೈಕ್ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಸ್ವಲ್ಪ ಎಗೇನ್ ಎಣ್ಣೆ ಆ್ಯಡ್ ಮಾಡಿಕೊಂಡು ಈಗ ನಾವು ಮಸಾಲಾಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನೊಂದು 2 inches ಚಕ್ಕೆ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಪೆಪ್ಪರ್ ಕಾರ್ನ್ ಆ್ಯಂಡ್ 1-2 ಬೇಕಿದ್ರೆ ಏಲಕ್ಕಿ ಹಾಕ್ಕೊಳ್ಳಿ. ಹಾಗೆ 5-6 ನಾನು ಲವಂಗ ತಗೊಂಡಿದ್ದೀನಿ. 5-6 ಲವಂಗನ ಹಾಕಿ ಫ್ರೈ ಮಾಡಿ ಫಸ್ಟಿಗೆ ಸ್ವಲ್ಪ 1 second. ಆ್ಯಂಡ್ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡದಾಗಿ ಕಟ್ ಮಾಡಿಕೊಂಡಿರೋ ಒಂದು ದೊಡ್ಡ ಆನಿಯನ್. ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ತಗೊಂಡಿದ್ದೀನಿ ನಾನು, ಮೀಡಿಯಮ್ ಆದರೆ 1-2 ತಗೊಳ್ಳಿ ನೀವು. ಹಾಗೆ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಕರಿಬೇವಿನ ಸೊಪ್ಪು, ಜೊತೆಗೆ ಇದು ಫ್ರೈ ಮಾಡುವಾಗ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ತುಂಬ ಫ್ರೈ ಆಗಬೇಕು ಅಂತಿಲ್ಲ, ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಆ್ಯಂಡ್ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ 2 ಶುಂಠಿ ಆ್ಯಂಡ್ 6-7 ಬೆಳ್ಳುಳ್ಳಿ. ಇದೆಲ್ಲ ನಿಮ್ಮ ಕ್ವಾಂಟಿಟಿ ಹೇಗಿರುತ್ತೋ ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕಿದರೂ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಸೊ ಇದನ್ನು ಈಗ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಫಸ್ಟಿಗೆ. ಈಗ ನೋಡಿ, ಇದು ಫ್ರೈ ಆಯಿತು. ಆ್ಯಂಡ್ ಇದಕ್ಕೆ ಈಗ ನಾವು ಹಾಕ್ಕೊಳ್ಬೇಕು ಮಸಾಲಾಸ್ನ, ಡ್ರೈ ಮಸಾಲಾಸ್ನ. ಇದಕ್ಕೆ ನಾನು 2 teaspoons ಧನಿಯಾ ಆ್ಯಂಡ್ 1 teaspoon ಜೀರಾ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತೆ ಕಾಳನ್ನು ತಗೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನು ಒಂದು 2 spoons ಗಸಗಸೆ ತಗೊಂಡಿದ್ದೀನಿ. ಗಸಗಸೆ ಹಾಕೋದ್ರಿಂದ ನಿಮ್ಮ ಫ್ಲೇವರ್ ಜೊತೆಗೆ ನಿಮ್ಮ ಚಿಕನ್ ಗ್ರೇವಿ ಥಿಕ್ನೆಸ್ನ ಜಾಸ್ತಿ ಮಾಡುತ್ತೆ ಅದು. ಅದಕ್ಕೋಸ್ಕರ ನೀವು ಬೇಕಿದ್ರೆ ಇಲ್ಲಿ ಕ್ಯಾಶ್ಯೂ ನಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಪ್ರಾಪರ್ ಮ್ಯಾಂಗ್ಳೂರ್ ಸ್ಟೈಲ್ ಮಾಡ್ತಿರೋದ್ರಿಂದ ನಾನು ಇವತ್ತು ಆ್ಯಡ್ ಮಾಡ್ತಾ ಇಲ್ಲ. ಇದೀಗ ಎಲ್ಲ ನಮ್ಮ ಚೆನ್ನಾಗಿ ಅದು ಸ್ಮೆಲ್ ಘಮ ಅಂತ ಹೇಳ್ತಾರಲ್ಲ ಅದು ಬರಬೇಕು, ಅಷ್ಟುವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾವು. ಆ್ಯಂಡ್ ಈಗ ನಾನು ಆ್ಯಡ್ ಮಾಡ್ತೀನಿ ಇದಕ್ಕೆ 1-2 spoons ತೆಂಗಿನಕಾಯಿ ತುರಿ. ಇದು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ತುಂಬ ಸ್ಪೈಸಿ ಅಂತ ಅನ್ನಿಸುವವರು ಇದನ್ನು ಹಾಕ್ತಾರೆ, ನಾನು ಸ್ವಲ್ಪ ಹಾಕ್ತೀನಿ. ನಿಮಗೆ ತುಂಬ ಸ್ಪೈಸಿನೆಸ್ಸೇ ಇರಲಿ ಅಂತ ಹೇಳಿದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇದೀಗ ಫ್ರೈ ಆಯಿತು ನಮ್ಮ ಎಲ್ಲ ಮಸಾಲಾಸ್ ಕೊಕೊನಟ್ ಜೊತೆ. ಆ್ಯಂಡ್ ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ ನಾನು, ಯಾಕೆಂದರೆ ನಾವಿಲ್ಲಿ ಟೊಮ್ಯಾಟೊ ಯೂಸ್ ಮಾಡ್ತಾ ಇಲ್ಲಲ್ಲ ಅದಕ್ಕೋಸ್ಕರ. ಇದನ್ನೊಂದು ಬ್ಲೆಂಡಿಂಗ್ ಜಾರ್ಗೆ ತಗೊಂಡು ಫೈನ್ ಆಗಿರೋ ಪೇಸ್ಟ್ ರೆಡಿ ಮಾಡಿಕೊಂಡು ನಾವು ಇಟ್ಕೊಳ್ಬೇಕು. ಈಗ ನಾವು ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಯಾವಾಗಲೂ ನೀವು ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ, ನಾನು ಹೆಚ್ಚಾಗಿ ಘೀ ಹಾಕಿನೇ ರೆಸಿಪೀಸ್ನ ಮಾಡ್ತೀನಿ. ನಾನು ಘೀ ಆ್ಯಂಡ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ. ಸೊ ಆಯಿಲ್ ಬಿಸಿ ಆದ ನಂತರ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು. ಇದು ಫ್ರೈ ಆದಮೇಲೆ ಇದಕ್ಕೆ ನಾನೀಗ 2 medium sized ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿರೋ ಆನಿಯನ್ ತಗೊಂಡಿದ್ದೇನೆ. ಇದು ಸ್ವಲ್ಪ ಜಾಸ್ತಿ ಫ್ರೈ ಆಗಲಿ ಅದಕ್ಕಿಂತ. ನೋಡಿಗೆ ಇದು ಫ್ರೈ ಆಯಿತು, ಇಷ್ಟು ಫ್ರೈ ಆದರೆ ಸಾಕು. ಆ್ಯಂಡ್ ನಾವು ಈಗ ಆ್ಯಡ್ ಮಾಡ್ತಿದ್ದೀವಿ ಚಿಕನ್. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೇನೆ,
ನಿಮಗೆ ಹೇಗೆ ಬೇಕೋ ಅಷ್ಟು ತಗೊಳ್ಳಿ. ನಾನು ಅಷ್ಟು 1 ಕೆಜಿಗೆ ಆಗುವಷ್ಟು ನಾನು ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿ 1 ಕೆಜಿಗೆ ಆಗಿರುವಷ್ಟು. ಈಗ ಈ ಚಿಕನನ್ನು ನಾವು ಹೈ ಫ್ಲೇಮಲ್ಲಿ ಒಂದು ಆನಿಯನ್ ಜೊತೆಗೆ ಒಂದು ಹೈ ಫ್ಲೇಮಲ್ಲಿ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕು. ಇದೀಗ ಫ್ರೈ ಆಯಿತು ನೋಡಿ, ನಾನು 2 ನಿಮಿಷ ಫ್ರೈ ಮಾಡಿದೆ. ಇದಕ್ಕೆ ಈಗ ಹಾಕ್ಕೊಳ್ಳೋಣ ನಾವು ಹಲ್ದಿ ಪೌಡರ್, ಅರಶಿನ ಒಂದು 1 teaspoonಷ್ಟು ಅರಶಿನ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೀಗ ನಾವು ಆಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲ, ಆ ಪೇಸ್ಟ್ನ ಹಾಫ್ ಕ್ವಾಂಟಿಟಿ ನಾನೀಗ ಹಾಕ್ತಾ ಇದ್ದೀನಿ, ಅದು ಬೇಯೋಕ್ಕೆ ಅಷ್ಟೇ. ಆಮೇಲೆ ಲಾಸ್ಟಿಗೆ ಅಗೇನ್ ಆ್ಯಡ್ ಮಾಡ್ಕೊಳ್ಳೋಣ, ಯಾಕೆಂದರೆ ಈಗ ಹಾಕಿದರೆ ಮಸಾಲ ಎಲ್ಲ ಅದು ಚಿಕನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಖಾರ ಸ್ಪೈಸಸ್ ಏನೆಲ್ಲ ಹಾಕಿದ್ದೀವಿ ಅದೆಲ್ಲನೂ ಚಿಕನ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬೇಯುವಾಗ. ಅದಕ್ಕೋಸ್ಕರ ನಾವಿಲ್ಲಿ ಹಾಫ್ ಕ್ವಾಂಟಿಟಿಯಷ್ಟು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಇದನ್ನು ಒಂದು ಕವರ್ ಲಿಡ್ಡನ್ನು ಕವರ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಡಿ ಲೋ ಫ್ಲೇಮಲ್ಲಿಟ್ಟು. ಇದೀಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೋಡಿ, ನೀರು ಬಿಟ್ಕೊಳ್ತಾ ಇದೆ. ಹೀಗೆ ಮಿಡಲಲ್ಲಿ ಚೆಕ್ ಮಾಡ್ತಾ ಇರಿ. ನಮ್ಮದು ಆಲ್ಮೋಸ್ಟ್ ಚಿಕನ್ ಈಗ ರೆಡಿ ಆಯಿತು. ಈಗ ಆಲ್ಮೋಸ್ಟ್ 90% ಬೆಂದಿದೆ ನಮ್ಮ ಚಿಕನ್. ನಾವು ಉಳಿದಿರೋ ಮಸಾಲಾಸ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನಾವು ನೀರು ಆ್ಯಡ್ ಮಾಡ್ಕೊಳ್ಬೇಕು ಅಂತ ನೆಸೆಸರಿನೇ ಇಲ್ಲ, ಯಾಕೆಂದರೆ ಅದರ ಚಿಕನೇ ನೀರು ಬಿಟ್ಕೊಳ್ಳುತ್ತಲ್ಲ. ನಮಗೆ ಹೇಗೆ ಥಿಕ್ನೆಸ್ ಬೇಕು ಹಾಗೆ ಅದು ರೆಡಿ ಆಗುತ್ತೆ. ಸಪೋಸ್ ನಿಮಗೆ ಥಿಕ್ನೆಸ್ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಬೋದು. ಆದರೆ ಥಿಕ್ನೆಸ್ ಆಗಿದ್ರೇ ಚಿಕನ್ ಪುಳಿ ಮುಂಚಿ ಅಂತ ಅನಿಸುತ್ತೆ. ಸ್ವಲ್ಪ ಸ್ಪೈಸಸ್ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದಿದೆ ಆ್ಯಡ್ ಮಾಡ್ಕೊಳ್ಬೋದು. ಖಾರ ಏನಾದರೂ ಕಡಿಮೆ ಇದ್ದರೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ. ಈಗ ನಮ್ಮ ಚಿಕನ್ ಪರ್ಫೆಕ್ಟಾಗಿ ಬೆಂದಿದೆ, ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದ್ದರೆ ನಮ್ಮ ಚಿಕನ್ ರೆಡಿ ಆಯಿತು ಅಂತ ಅರ್ಥ. ಈಗ ಕೊನೆಯದಾಗಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ತುಂಬಾ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ. ನಮ್ಮ ಇವತ್ತಿನ ಈ ರೆಸಿಪಿ ರೆಡಿ ಆಯಿತು. ನಮ್ಮ ಮಂಗಳೂರಲ್ಲಿ ತುಂಬ ಜನ ಇದನ್ನು ಇಷ್ಟಪಡ್ತಾರೆ, ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಇವತ್ತಿನ ಈ ಮ್ಯಾಂಗ್ಳೂರ್ ಸ್ಪೆಷಲ್ ಚಿಕನ್ ಪುಳಿ ಮುಂಚಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.